ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳು ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ಜೌಗು ಪ್ರದೇಶದಲ್ಲಿರ್ತಕ್ಕಂಥವ್ರು ಕೃಷಿ ಪ್ರದೇಶದಲ್ಲಿರ್ತಕ್ಕಂಥವ್ರು ಹೊಲದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಹಳ್ಳಿಗಳಿಗೆ ಹೋದರೆ ಗೊತ್ತಾಗುತ್ತೆ ಅಂಥವರಿಗೆಲ್ಲ ಈ ದಿವಸ ಒಂದು ರಕ್ಷಣೆ ಇದೆ ಕೆಲಸಗಳಲ್ಲಿ ಒಂದು ಅನುಕೂಲತೆ ಇದೆ ಕೃಷಿಕರಿಗೆ ಸ್ವಲ್ಪ ಅನುಕೂಲದ ಫಲ ಕೆಲಸದಲ್ಲೂ ತುಂಬ ಚೆನ್ನಾಗಿದೆ ಅನುಕೂಲಕರ ವಾತಾವರಣ ಇದೆ ಹೆಚ್ಚಿನ ಆತಂಕ ಬೇಡ ಈ ದಿವಸ ಈ ದಿವಸ ತಪ್ಪದೆ ಒಂದು ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ಗಣಪತಿ ಪ್ರಾರ್ಥನೆ ನೀವು ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ಹೆಚ್ಚಿನ ಅನುಕೂಲ ಇದೆ ಸಹೋದರ ಸಹಕಾರ ಚೆನ್ನಾಗಿದೆ ಕೆಲಸದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು ಸಾಲ ನಿವಾರಣೆ ಆಗ್ತಕ್ಕಂಥದ್ದು ಹೀಗೆ ಹಲವು ಬಗೆಯ ಅನುಕೂಲ ಇದೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಇದೆ ಇನ್ನು ಧನುಸ್ ರಾಶಿ ಧನು ರಾಶಿಯವರಿಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ ಸ್ತ್ರೀಯರಿಗೆ ಮನೆಯಲ್ಲಿ ಒಂದು ಮಾನ್ಯತೆ ಸಿಗುತ್ತೆ ನನ್ನ ಮಾತು ತಗೊಳ್ಳಲ್ಲ ಅಂದರೆ ಇಲ್ಲ ಹಾಗಿಲ್ಲ ಈ ದಿವಸ ನಿಮ್ಮ ಮಾತಿಗೂ ಗೌರವ ಇದೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ವಿಘ್ನಗಳನ್ನು ಸೂಚಿಸ್ತಾ ಇದೆ ಹೀಗಾಗಿ ವಿಘ್ನ ನಿವಾರಕ ಗಣಪತಿ ಪ್ರಾರ್ಥನೆ ಗಣಪತಿಯ ಸನ್ನಿಧಾನಕ್ಕೆ ಗರಿಕೆಯಿಂದ ಅರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಪರಸ್ಪರ ಸಹಕಾರ ಚೆನ್ನಾಗಿರ್ತದೆ ಮನೆಯಲ್ಲಿ ಕುಟುಂಬದಲ್ಲಿ ಹಿರಿಯರ ಸಹಕಾರ ಹಿರಿಯರಿಂದ ಒಳ್ಳೆಯ ಸಲಹೆ ಉತ್ತಮ ವಾತಾವರಣ ಚೆನ್ನಾಗಿದೆ ಹೆಚ್ಚಿನ ತೊಡಕಿಲ್ಲ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಸ್ವಲ್ಪ ಸಣ್ಣ ಪುಟ್ಟ ತೊಡಕು ಅಲ್ಲಿ ಮಾಂದೂದಿಯಾಗಿದ್ದಲ್ಲಿ ಈ ಕಾರಣದಿಂದ ಅದು ನಿವಾರಣೆಯಾಗುತ್ತೆ ವಿಷ್ಣು ಸಹಸ್ರನಾಮದಿಂದ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಚಂದ್ರ ಇದ್ದರೆ ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಮಾಡ್ತೀರಾ ನೀವು ಇಷ್ಟಪಟ್ಟವರಿಗಾಗಿ ಹೆಚ್ಚಿನ ವ್ಯಯ ಮತ್ತು ಈ ದಿವಸ ಅಲ್ಲಿ ಮಂದಿ ಬೇರೆ ಉದಿಯಾಗಿದೆ ಅಷ್ಟಮದಲ್ಲಿ ಹೀಗಾಗಿ ಸ್ವಲ್ಪ ನಷ್ಟ ಹೆಚ್ಚಾಗುತ್ತೆ ಕ್ಲಿಷ್ಟ ವಾತಾವರಣ ಎದುರಿಸ್ತೀರಾ ಸಂದಿಗ್ಧತೆ ಬಂದ್ಬಿಡುತ್ತೆ ಸ್ವಲ್ಪ ಸಂಕಟ ನೋವು ವ್ಯಥೆ ಇದೆ ಈ ವ್ಯಥೆ ನಿವಾರಣೆಗೆ ನೀವು ದುರ್ಗಾ ಪ್ರಾರ್ಥನೆ ಮಾಡಬೇಕು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದು ತೀರ್ಥ ತೆಗೆದುಕೊಳ್ಳಿ ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ ನೋಡಿ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣ್ತಿರೋ ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ತುಂಬ ಲಾಭ ಬರುತ್ತೆ ಅಂದರೆ ಅವರು ನೀವು ಹೇಳಿದ ಕೆಲಸ ಮಾಡಿದ್ರೆ ಅದೇ ನಿಮ್ಮ ಮಟ್ಟಿಗೆ ಲಾಭ ಅಷ್ಟರ ಮಟ್ಟಿಗೆ ಅನುಕೂಲ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ತುಂಬ ಚೆನ್ನಾಗಿದೆ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಇದರ ನಿವಾರಣೆಗೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ ಓಂ ಸುಮುಖಾಯ ನಮಃ ಇದು ಗಣಪತಿ ಮಂತ್ರ ಇಪ್ಪತ್ತೊಂದು ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಜನ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್